ತಿರುಗುಪ್ಪನಗರದ ವಿಜಯ ಮೇರಿ ಪ್ರೌಢಶಾಲೆಯ ಸಭಾಂಗಣದಲ್ಲಿ ಜಿಲ್ಲಾ ಮತ್ತು ತಾಲೂಕಾ ಪಂಚಾಯಿತಿ ಮತ್ತು ಶಾಲಾ ಶಿಕ್ಷಣಗಳ ಇಲಾಖೆಗಳ ಸಹಯೋಗದಲ್ಲಿ ನಡೆದಂತಹ ದೈಹಿಕ ಪರಿವೀಕ್ಷಕ ಖಾದರ್ ರಹಮತುಲ್ಲಾ ಅವರ ವಯೋನಿವೃತ್ತಿ ಮತ್ತು ಅಭಿನಂದನಾ ಕಾರ್ಯಕ್ರಮಕ್ಕೆ ಬಿಇಒ ಗುರಪ್ಪ ಚಾಲನೆಯನ್ನು ನೀಡಿ ನಂತರ ಮಾತನಾಡಿದ್ದಾರೆ. ಶಿಸ್ತು ಮತ್ತು ಸಹನೆಗೆ ಹೆಸರುವಾಸಿಯಾಗಿದ್ದ ರಹಮತುಲ್ಲಾ ಅವರು ಕ್ರೀಡಾಲೋಕದ ಮಾರ್ಗದರ್ಶಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದ ರಹಮತುಲ್ಲಾ ಅವರನ್ನು ಅಪಾರ ಶಿಕ್ಷಕರ ಬಳಗ ಹಲವು ಸಂಘಟನೆಗಳ ಪದಾಧಿಕಾರಿಗಳು ಪುಷ್ಪಮಾಲೆಗಳಿಂದ ಅಭಿನಂದಿಸಿದ್ದು ನಂತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ರಹಮತುಲ್ಲಾ, ಈ ತಾಲೂಕಿಗೆ ಬಂದ ನಂತರ ಇಲ್ಲಿನ ಅಧಿಕಾರಿಗಳು, ಶಿಕ್ಷಕ ಮಿತ್ರರು ತೋರಿದ ಅಪಾರ ಪ್ರೀತಿ, ವಿಶ್ವಾಸ ಮತ್ತು ಕಾಳಜಿ ನನ್ನ ಜೀವನದ ಕೆಟ್ಟ ದಿನಗಳನ್ನು ಮರೆಮಾಚಿದ್ದು. ನನ್ನ ಹಿರಿಯ ಮತ್ತು ಕಿರಿಯ ಸ್ನೇಹಿತರಿಗೆ ನಾನು ಆಭಾರಿಯಾಗಿರುತ್ತೇನೆ. ನಾನು ಹೇಳುವುದಿಷ್ಟೇ, ನಿರಂತರ ಕಾರ್ಯಪ್ರವೃತ್ತಿ ಹಾಗೂ ಸಹೋದ್ಯೋಗಿಗಳಲ್ಲಿ ಗಳಿಸುವ ವಿಶ್ವಾಸವೇ ಕುಟುಂಬಕ್ಕೆ ಶ್ರೀರಕ್ಷೆಯಾಗಲಿದ್ದು ನಮ್ಮ ವೃತ್ತಿ ಗೌರವವನ್ನು ಉಳಿಸಿಕೊಳ್ಳುವುದೇ ಪ್ರತಿಯೊಬ್ಬ ಶಿಕ್ಷಕರ ಕರ್ತವ್ಯವಾಗಿದ್ದು ಇದರಿಂದ ಯಶಸ್ಸನ್ನು ಕಾಣಬಹುದಾಗಿದೆ ಎಂದರು. ಇದೇ ವೇಳೆ ಕ್ಷೇತ್ರ ಸಮನ್ವಯಾಧಿಕಾರಿ ತಮ್ಮನಗೌಡ ಪಾಟೀಲ್ ಹಾಗೂ ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು, ಪದಾಧಿಕಾರಿಗಳು, ಶಿಕ್ಷಕರು ಹಾಜರಿದ್ದರು. ಇವತ್ತು ಆಗಲ್ಲ ಅಂದ್ರು ಕಟ್ಟಡ ಇದ್ರೆ ಸೋಮವಾರದಿಂದ ನಿಮ್ಮೆಲ್ಲ ಆಚರಿಸಿ ಇದು ಒಂದು ಎರಡನೇದು. ಏಕೆಂದ್ರೆ ನಮ್ಮ ದೈಹಿಕ ಶಿಕ್ಷಣ ವಿಭಾಗಕ್ಕೆ, ನಮ್ಮ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಬಹಳಷ್ಟು ರೂಲ್ಸ್ಗಳು ಇರ್ತವೆ, ಬಹಳಷ್ಟು ನಿಯಮಾವಳಿಗಳಿರ್ತವೆ. ಆ ನಿಯಮಾವಳಿಗಳನ್ನ ನಾವು ಕೇಳಿದಾಗ ಯಾವುದೇ ರಾಷ್ಟ್ರೀಯ ಹಬ್ಬಗಳು, ತಾಲೂಕು ಮಟ್ಟದ ಕ್ರೀಡೆಗಳು, ವಲಯ ಮಟ್ಟದ ಕ್ರೀಡೆಗಳನ್ನ ನಮಗೆ ಏನು ಬರುತ್ತಿಲ್ಲ. ಆ ಸಮಯದಲ್ಲಿ ಕೋರ್ಟ್ ನಾವು ಕೇಳಿದಾಗ ನಮಗೆ ಎಲ್ಲ ಸಂಪೂರ್ಣವಾದ ಮಾಹಿತಿಗಳನ್ನ ಸಾಮಾನ್ಯ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ರಮಾಸ್ ಸರ್ ಅವರು ಎಲ್ಲ ವಿಷಯಗಳನ್ನು ತಿಳಿತಾ ಇದ್ರು. ಅವ್ರು ಯಾವುದೇ ಸಮಯದಲ್ಲಿ ನಾವು ಕರೆ ಮಾಡಿದಾಗ ಸರ್ ಕಬಡ್ಡಿಯಲ್ಲಿ ಈ ರೀತಿಯಾಗಿದೆ, ಖೋಖೋದಲ್ಲಿ ಇದೆ, ರಿಯನ್ ತೊಗೊಂಡಾಗ ನಮ್ಗೆ ಎಲ್ಲ ವಿಷಯಗಳನ್ನು ತಿಳಿಸ್ತಾ ಇದ್ರು. ಅಂತ ಒಬ್ಬ ಒಳ್ಳೆಯ ಅಧಿಕಾರಿ, ಅವರಿಗೆ ಒಳ್ಳೇದು ಮಾಡಲಿ. ಯಾಕಂದ್ರೆ ಎಲ್ಲ ದೈಹಿಕ ಶಿಕ್ಷಣ ವರ್ಷಗಳ ಎಲ್ಲ ರೀತಿಯ ಆಡಳಿತವನ್ನು ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಜಿಲ್ಲಾ ಮಟ್ಟದ ಒಂದು ಅಧಿಕಾರಿಗಳ ವರ್ಗದವರೆಗೆ ಅವರು ಪರಿಚಿತರಾಗಿರ್ತಕ್ಕಂಥ ವ್ಯಕ್ತಿ. ನಾನು ವೈಯಕ್ತಿಕವಾಗಿ ಹೇಳಬೇಕಾದ್ರೆ ಸುಮಾರು 18-20 ವರ್ಷಗಳ ಕಾಲ ಅವರ ಪರಿಚಯನೂ ನನಗಿದೆ. ಆದರೆ ನಾನು ಒಂದು 6 ವರ್ಷಗಳ ಕಾಲ ರಾಯಚೂರಿನಲ್ಲಿ ಹೋದಾಗ ಮಾತ್ರ ಅಂತರದಲ್ಲಿದ್ದೀವಿ ಅಷ್ಟೇ. ಯಾಕೆಂದರೆ ನಮ್ಮ ಡಿ ಸಿ ಎಸ್ ಸರ್ ಅವ್ರು ಪರಿಚಯ ಮಾಡಿಕೊಳ್ಬೇಕಾಗಿ ಹೇಳಿದರು. ಅವ್ರಲ್ಲಿರ್ತಕ್ಕಂಥ ಒಂದು ವಿಶೇಷತೆ ನಾನು ಕಂಡುಕೊಂಡಿದ್ದೇನಂತಂದ್ರೆ. ಬ್ಯೂರೋ ರಿಪೋರ್ಟ್, ಶ್ರೀನಿವಾಸ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your